ನಮ್ಮ ಸಂಸ್ಕೃತಿ ಇವತ್ತು ಇಂದಿಲ್ಗ ಗಣಪತಿಗೆ ಬಂದಿದ್ದೇನೆ ಬಹಳ ಪ್ರಾಚೀನವಾದಂತ ಇತಿಹಾಸವುಳ್ಳಂತ ಒಂದು ಪವಿತ್ರವಾದಂತ ಈ ಸ್ಥಳ ಗಣೇಶ ವಿನಾಯಕ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಂತ ವಿನಾಯಕ ಇವತ್ತು ರಾಜ್ಯಕ್ಕೆ ಆಗ್ತಾರಂತ ವಿಘ್ನ ರಾಷ್ಟ್ರಕ್ಕೆ ಆಗ್ತಾರಂತ ವಿಘ್ನ ನೆಮ್ಮದಿ ಶಾಂತಿ ಕೊಡಬೇಕು ಅಂತ ಹೇಳಿ ಈ ವಿಘ್ನರಾಜನನ್ನ ಬಂದು ಪ್ರಾರ್ಥನೆಯನ್ನ ಮಾಡಿದ್ದೇನೆ ನಮ್ಮ ಪಕ್ಷದ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಅವರು ಮಾಲಾ ನಾರಾಯಣರವರು ಮತ್ತು ಬಸವನಗೌಡರು ಇವತ್ತು ನಾಮಿನೇಷನ್ ಮೂರು ಜನ ಇವತ್ತು ಇಬ್ಬರು ಇವತ್ತಿನ ಸಲ್ಲಿಸ್ತಾರೆ ಇಲ್ಲಿ ಒಬ್ಬರು ಮಸ್ಕಿಲೊಬ್ಬರು ಮತ್ತು ನಾಳೆ ಬಸವ ಕಲ್ಯಾಣದಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಮಾಡೋಕ್ಕಿಂತ ಮುಂಚಿತವಾಗಿ ಈ ವಿನಾಯಕನ ಪ್ರಾರ್ಥನೆ ಮಾಡಿ ಇಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ದೇವರಲ್ಲಿ ವಿಜ್ಯಕ್ಕೆ ನಾಯಕ ವಿನಾಯಕ ಒಂದು ಕಡೆ ವಿಘ್ನ ನಿವಾರಣಕ ಇನ್ನೊಂದು ವಿಜ್ಯಕ್ಕೆ ನಾಯಕ ವಿನಾಯಕ ಆ ವಿನಾಯಕನ ಆಶೀರ್ವಾದ ಪಡೆದು ನಾಮಿನೇಷನ್ ಫೈಲ್ ಮಾಡ್ತೀವಿ ಸರ್ ಈ ಏನು ವಿಘ್ನ ನಿವಾರಣೆ ಆಗಬೇಕಾಗಿದೆ ರಾಜ್ಯಕ್ಕೆ ದೊಡ್ಡ ತೊಂದರೆ ಆಗಿದೆ ಜನರ ಸಾಮಾನ್ಯರ ಬದುಕಿನಲ್ಲಿ ಏರುಪೇರು ಆಗ್ತಾ ಇದೆ ಅವರ ಜೀವನ ಪಾಪ ಎಲ್ಲ ಬೆಲೆಗಳೆಲ್ಲ ದುಬಾರಿ ಆಗ್ತಾ ಇದೆ ಪ್ರತಿ ನಿಮಿಷ ಪ್ರತಿ ಗಂಟೆ ಕೂಡ ಮನೆ ಹೆಣ್ಮಕ್ಕಳು ಗ್ಯಾಸ್ ಅನ್ನು ತಗೋಬೇಕಾದ್ರೆ 400 ಇದ್ದಿದ್ದು 900 ರೂಪಾಯಿ ಆಗೋಗಿದೆ ಪೆಟ್ರೋಲು ಡೀಸೆಲ್ಲು ಎಲ್ಲ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಪ್ರತಿಯೊಂದು ದಿನನಿತ್ಯ ಬಳಕೆ ಕೂಡ ಆಗಿದೆ ಸಿಮೆಂಟ್ ಎಷ್ಟು ಕಬ್ಬಿಣ ಎಷ್ಟು ಮನೆ ಕಟ್ಟೋದೇನು ಎಲ್ಲ ಕೂಡ ಆಗಿದೆ ಈಗ ಎಲ್ಲ ಕೊರೋನಾ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಪ್ರತಿಯೊಂದು ಬೆಲೆ ಕೂಡ ಜಾಸ್ತಿ ಆಗಿದೆ ಉದ್ಯೋಗ ಇಲ್ಲ ಎಲ್ಲ ಫ್ಯಾಕ್ಟರಿಗಳು ಬಿಸಿನೆಸ್ ಎಲ್ಲ ಮುಚ್ಚಿಬಿಟ್ಟಿದೆ ಎಲ್ಲ ಖಾಲಿ ಖಾಲಿ ಓಡಿತಾ ಇದೆ ಎಲ್ಲ ಬೀದಿ ವ್ಯಾಪಾರದವರು ಇದೆ ಹಿಡಿದು ಪ್ರತಿಯೊಬ್ಬರು ಕೂಡ ತೊಂದರೆ ಆಗ್ತಾ ಇದೆ ಆ ಹೋಟೆಲ್ ಅವರಿಗಂತೂ ದೇವರೇ ಕಾಪಾಡಬೇಕು ಅವ್ರ ಪರಿಸ್ಥಿತಿನ ಎಲ್ಲ ನೋಡಿ ನಿಮ್ಮ ದರ್ಜಿಯವರು ಕೇಳಿ ನೀವು ನೇಗಿಯವ್ರು ಕೇಳಿ ಎಷ್ಟು ಜನ ಸುಯಿಸೈಡ್ ಮಾಡ್ಕೊಬಿಟ್ರು ನಿಮ್ಮ ಬೆಳಗಾಂಬಲ್ಲಿ ಇವೆಲ್ಲ ನೇಕಾರೆಲ್ಲ ಎಲ್ಲ ಭಾಳ ತೊಂದರೆ ಆಗ್ತಾ ಇದೆ ಸೊ ಎಲ್ಲ ಧರ್ಮದವ್ರಿಗೂ ಕೂಡ ಮನಸ್ಸಿಗಿದೆ ಶಾಂತಿ ಇಲ್ಲ ಅದಕ್ಕೋಸ್ಕರ ಒಂದು ಪ್ರಬಲವಾದಂಥ ವಿರೋಧ ಪಕ್ಷ ಇರಬೇಕು ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಇರಬೇಕು ಇದಕ್ಕೆ ನೀವು ಈ ಎಲೆಕ್ಷನ್ನಲ್ಲಿ ಪಾರ್ಲಿಮೆಂಟು ಎರಡು ಅಸೆಂಬ್ಲಿ ಸೀಟನ್ನು ನಮಗೆ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಾನು ದೇವರಲ್ಲಿ ಮತದಾರರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಉಪಚುನಾವಣೆ ಫಲಿತಾಂಶ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಏನು ಧ್ರುವೀಕರಣ ಆಗುತ್ತೆ ಎಲ್ಲ ಆಮೇಲೆ ಮಾತಾಡೋಣ ಸದ್ಯಕ್ಕೆ ಇಷ್ಟಿರಲಿ ನಮಗೂ ನಿಮಗೂ ಸಂಬಂಧ ಮಾಧ್ಯಮದವರು ನೀವು ಉಳ್ಕೋಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ನೀವೆಲ್ಲ ಸಹಕಾರ